हेलो एवरीवन, ना सुषमा वेज वंडर्स चैनल के स्वागत सुस्वागत। इवत नानु होस प्रोडक्ट पर्चेज इदे प्रोडक्ट नानिवत निम्गे रेसिपी कूड़ा तोर्सकोता यदा नोड़ता नोड़ी फ्रेंड्स, नानिवत ग्रिल सैंडविच मेकर तक हेगिदे अंत तोर्सकोता रेसिपी तोर्सकोता नान केंट दो कंपनी तक ग्रिल सैंडविच मेकर मत नानूल अमेज़न फुल रिव्यूस ओदू मत रेटिंग्स एंत कूड़ा नोड़कू पर्चेज मीनि हेगत नोड़ो आमेले रेसिपी है अल्वा ಅದನ್ನ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇದು ಹೇಗಿದೆ ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳೋಣ ಅಲ್ವಾ. ನೋಡಿ ಫ್ರೆಂಡ್ಸ್, ನಾನು ಆಗಲೇ ಹೇಳಿದೆ ಇದು ಕೆಂಟ್ದು ಗ್ರಿಲ್ ಸ್ಯಾಂಡ್ವಿಚ್ ಮೇಕರು. ಇದು ಈ ಥರ ಓಪನ್ ಮಾಡ್ಬೋದು ನೋಡಿ, ಈ ಥರ ಇದೆ. ಒಳಗಡೆ ವೈಟ್ ಕಲರ್ ಇದೆ, ಬ್ಲ್ಯಾಕ್ ಕಲರ್ದೂ ಸಿಗುತ್ತೆ. ಹಾಗೆ ನೋಡಿ ಇದು ಹೇಗಿದೆ ಅಂದರೆ ಫುಲ್ ಶೈನಿಂಗ್ ಆಗಿದೆ, ಮತ್ತು ನಾನ್ ಟಾಕ್ಸಿಕ್ ಸಿರಾಮಿಕ್ ಕೋಟಿಂಗಿಂದ ಮಾಡಿದ್ದಾರೆ. ಸೊ ಫುಡ್ಗೇನು ಹಾರ್ಮ್ ಇಲ್ಲ, ಮತ್ತು ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಫುಲ್ ನೈಸ್ ಇರೋ ಥರ ಆ ಥರ ಇದೆ. ಮತ್ತೇನಂದರೆ ಬ್ಯಾಕ್ ಸೈಡಲ್ಲಿ ಈ ಥರ ಒಂದು ಸ್ಪ್ರಿಂಗ್ ಕೊಟ್ಟಿದ್ದಾರೆ. ಸೊ ಫ್ಲೆಕ್ಸಿಬಲ್ ಆಗಿ ಈ ರೀತಿ ನಾವು ಓಪನ್ ಮಾಡಿ ಮತ್ತು ಕ್ಲೋಸ್ ಮಾಡಿ ಮಾಡ್ಬೋದು. ಮತ್ತೇನಂದರೆ ನೋಡಿ ಈ ವೈಯರ್, ಈ ವೈಯರ್ ತುಂಬ ಉದ್ದ ಇಲ್ಲ, ಜಸ್ಟ್ 1 meter ಇದೆ. ಸೊ ನೀವು ಪ್ಲಗ್ ಪಿನ್ ಹತ್ತಿರನೇ ಇದನ್ನು ಇಟ್ಕೊಳ್ಬೇಕಾಗತ್ತೆ. ಮತ್ತೆ ಅಂದರೆ ಇಲ್ಲಿ ಲಾಕ್ ಕೂಡ ಮಾಡ್ಕೊಳ್ಬೋದು. ಇದು ಹೀಗೆ ಮಾಡಿದ್ರೆ ಲಾಕ್ ಆಗುತ್ತೆ, ಈ ಥರ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಈಸಿಯಾಗಿ ನಾವಿದನ್ನು ಏನು ಬೇಕಂದರೆ ಆ ಐಟಮ್ನ ನಾವು ಮಾಡ್ಬೋದು. ಅಮೆಝಾನ್ನಲ್ಲಿ ಈ ಸ್ಯಾಂಡ್ವಿಚ್ ಮೇಕರ್ಗೆ 1500 rupees ಇದೆ, ಬಟ್ ನಾನು ಇದಕ್ಕೆ ಓನ್ಲಿ 500 rupees ಕೊಟ್ಟಿದ್ದೀನಿ. ಸೊ ಹೇಗೆ ನಾನು 500 rupees ಕೊಟ್ಟೆ ಅಂತ ವಿಡಿಯೋದ ಲಾಸ್ಟಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಹೇಗೆ ಅಂತ. ಮತ್ತು ಈಗ ನಾನು ಇದೇ ಗ್ರಿಲ್ ಸ್ಯಾಂಡ್ವಿಚ್ ಮೇಕರ್ನಿಂದ ನಿಮಗೆ ಚೀಸ್ ಸ್ಯಾಂಡ್ವಿಚನ್ನು, ತುಂಬ ಸಿಂಪಲ್ ಆಗಿರುವಂಥ ತುಂಬ ಟೇಸ್ಟಿಯಾಗಿರುವಂಥ ಚೀಸ್ ಸ್ಯಾಂಡ್ವಿಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಸ್ಯಾಂಡ್ವಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಲ್ವಾ. ನೋಡಿ, ತುಂಬ ಸಿಂಪಲ್ ಆಗಿ ಮಾಡುವಂಥ ಚೀಸ್ ಸ್ಯಾಂಡ್ವಿಚನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವೆರಿ ಸಿಂಪಲ್ ಇದು, ನೀವು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ನೀವು ಇದನ್ನು ಹಾಕಿ ಕಳಿಸ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಂತರೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗಾದರೆ ಈ ರೀತಿ ಚೀಸ್ ಸ್ಯಾಂಡ್ವಿಚನ್ನು ಹೇಗೆ ಮಾಡ್ಕೊಳ್ಬೇಕು, ವಿದಿನ್ 5 minutes ನಾವು ಈ ಚೀಸ್ ಸ್ಯಾಂಡ್ವಿಚನ್ನು ರೆಡಿ ಮಾಡ್ಕೊಳ್ಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣವಾ, ಸ್ಟಾರ್ಟ್ ಮಾಡೋಣವಾ. ಇಲ್ಲಿ ನಾನು 2 bread slices ತೊಗೊಂಡಿದ್ದೀನಿ. ಹಾಗೆ ನೀವು ಮಿಲ್ಕ್ ಬ್ರೆಡ್ ಆದರೂ ತೊಗೊಳ್ಬೋದು, ಅಥವಾ ಸ್ಯಾಂಡ್ವಿಚ್ ಬ್ರೆಡ್ ಆದರೂ ತೊಗೊಳ್ಬೋದು, ಯಾವುದಾದ್ರೂ ಓಕೆ. ಹಾಗೆ ನೋಡಿ, ಚೆನ್ನಾಗಿ ನಾನು ಚೀಸ್ ಬ್ರೆಡ್ಡನ್ನು ಹಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ, ಯಾಕೆಂದರೆ ನೀವು ಚೀಸ್ ಸ್ಯಾಂಡ್ವಿಚನ್ನು ರೆಡಿ ಮಾಡ್ಕೊಳ್ತಾ ಇದ್ದೀರಿ ಅಲ್ವಾ. ಅಪರೂಪಕ್ಕೊಮ್ಮೆ ಈ ರೀತಿ ಅಂದರೆ ಜಾಸ್ತಿ ಕ್ಯಾಲೊರಿ ಇದ್ರೂ ಓಕೆ, ಒಂದೊಂದು ಸಾರಿ ಈ ರೀತಿ ಮಾಡ್ಕೊಂಡು ತಿನ್ಬೋದು. 2 bread slices ಈ ರೀತಿ ಹಚ್ಕೊಳ್ಳಿ. ಈ ರೀತಿ ನೋಡಿ, ಚೀಸ್ ಕ್ರೀಮನ್ನು ಹಚ್ಕೊಂಡಾದಮೇಲೆ 1 ಚಮಚದಷ್ಟು ನಾನು ಶೇಜ್ವಾನ್ ಸಾಸನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಟ್ ಆ್ಯಂಡ್ ಸ್ವೀಟ್ ಸಾಸ್ ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆ ನೋಡಿ, 1 ಚಮಚದಷ್ಟು ಒರಿಗಾನೋನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 1 1/2 ಚಮಚದಷ್ಟು ನಾನು ಪೆಪ್ಪರ್ ಪೌಡರನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಮತ್ತು 1 1/2 ಚಮಚದಷ್ಟು ಚಾಟ್ ಮಸಾಲ ಕೂಡ ಈ ರೀತಿ ಸ್ಪ್ರಿಂಕಲ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ನೆಕ್ಸ್ಟ್ ನಾನು ಈ ರೀತಿ ಚೀಸ್ ಸ್ಲೈಸ್ ಏನು ಸಿಗುತ್ತಲ್ವಾ ಅದನ್ನು ಈ ರೀತಿ ಪ್ಲಾಸ್ಟಿಕನ್ನು ಓಪನ್ ಮಾಡಿ ಇದನ್ನು ಈ ಬ್ರೆಡ್ ಸ್ಲೈಸ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇದ್ರ ಮೇಲ್ಗಡೆಗೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಾದರೆ ಸ್ವಲ್ಪ ಜಾಸ್ತಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಬೋದು. ಹಾಗೆ ನೋಡಿ, 1 ಚಮಚದಷ್ಟು ನಾನು ಟೊಮೆಟೊ ಸಾಸನ್ನು ಈ ಬ್ರೆಡ್ ಸ್ಲೈಸ್ ಮೇಲೆ ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಈ ರೆಡಿ ಮಾಡ್ಕೊಂಡಿರೋಂಥ ಮತ್ತೊಂದು ಬ್ರೆಡ್ ಸ್ಲೈಸ್ ಮೇಲೆ ಈ ರೀತಿ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ನಿಮಗೆ ದಹಿ ಬ್ರೆಡ್ ಚಾಟ್ ಕೂಡ ತೋರಿಸ್ಕೊಟ್ಟಿದ್ದೀನಿ, ಅದು ಅಷ್ಟೇ ತುಂಬ ಸೂಪರಾಗಿರುತ್ತೆ, ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ಈ ಬ್ರೆಡ್ ಸ್ಲೈಸ್ ಮೇಲೆ ಬ್ಯಾಕ್ ಸೈಡ್ ಏನಿರುತ್ತಲ್ವ ಆ ಕಡೆಗೆ ನಾನು ಬೆಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಟರ್ನ್ ಮಾಡಿಕೊಂಡು ಈ ಸೈಡಲ್ಲಿ ಕೂಡ ಒಂದು ಸ್ವಲ್ಪ ಬೆಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಬೆಣ್ಣೆ ಇಲ್ಲ ಅಂದರೆ ತುಪ್ಪನಾದರೂ ಹಚ್ಕೊಳ್ಬೋದು. ಹಾಗೆ ಗ್ರಿಲ್ಲನ್ನು ಕೂಡ ಸ್ವಿಚ್ ಆನ್ ಮಾಡಿ 1-5 minutes ಮೊದಲೇ ಈ ರೀತಿ ಪ್ರೀ ಹೀಟನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ನಾನು ಈಗ ಓಪನ್ ಮಾಡಿ ರೆಡಿ ಮಾಡ್ಕೊಂಡಿರೋಂಥ ಬ್ರೆಡ್ ಸ್ಲೈಸನ್ನು ಈಗ ಇದ್ರ ಒಳಗಡೆ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ಗ್ರಿಲ್ಲನ್ನು ಕ್ಲೋಸ್ ಮಾಡಿ ಒಂದು 5 minutesವರೆಗೆ ಇದನ್ನು ಈ ರೀತಿ ಕ್ಲೋಸ್ ಮಾಡಿ ಇಟ್ಕೊತೀನಿ. ಮಧ್ಯ ಮಧ್ಯ ನೀವು ಚೆಕ್ ಮಾಡ್ಕೊಳ್ಬೋದು, ಏನೂ ಪರವಾಗಿಲ್ಲ. ಈ ರೀತಿ ಮಾಡಿ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸಾರಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ,
ವಾವ್, ಎಷ್ಟು ಚೆನ್ನಾಗಿ ಗ್ರಿಲ್ ಬಂದಿದೆ, ಎಷ್ಟು ಬ್ರೌನ್ ಗೋಲ್ಡನ್ ಬ್ರೌನ್ ಕಲರಾಗಿ ಬಂದಿದೆ ಅಲ್ವಾ. ಈಗ ನೋಡಿ, ಇದನ್ನು ನಾನೀಗ ತೆಗೆದು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಸ್ಯಾಂಡ್ವಿಚ್ ಥರ ಕಟ್ ಮಾಡ್ಕೊಳ್ಳಿ. ಮಿಡಲ್ಲಾಗಿ ನಿಮ್ಗೆ ಯಾವ ಶೇಪ್ ಬೇಕು ಅಂದರೆ ಕಟ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಚೀಸಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬೋದು, ತಿನ್ನೋದಕ್ಕೂ ಅಷ್ಟೇ ತುಂಬ ಸೂಪರ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಕಾದ್ರಿ ಅಲ್ವಾ, ನಾನು ಹೇಗೆ 500 ರುಪೀಸ್ ಕೊಟ್ಟೆ ಅಂತ ಈಗ ಹೇಳ್ತಾ ಇದ್ದೀನಿ ಕೇಳಿ. ನೋಡಿ, ಇದಕ್ಕೆ ಅಮೆಝಾನ್ನಲ್ಲಿ 1500 ಇತ್ತು, ನಾನು ಹೇಳಿದೆ ಅಲ್ವಾ. ಬಟ್ ನನಗೆ ನಾನು ಪ್ರಜಾ ಮಾಡಿಯವ್ರು ನೆಡ್ಸ್ಕೊಟ್ಟಿರೋಂಥ ಕುಕಿಂಗ್ ಕಾಂಪಿಟೇಷನ್ನಲ್ಲಿ ನನಗೆ 1000 ರುಪೀಸ್ ಗಿಫ್ಟ್ ವೋಚರ್ ಬಂದಿತ್ತು. ಸೊ ನಾನು ಅದಕ್ಕೆ 1000 ರುಪೀಸಿನ ಗಿಫ್ಟ್ ವೋಚರ್ ಕೋಡನ್ನು ಯೂಸ್ ಮಾಡಿಕೊಂಡು ಓನ್ಲಿ ಉಳಿದಿರೋ 500 ರುಪೀಸನ್ನು ಕೊಟ್ಟಿದ್ದೀನಿ. ಸೊ ನೀವು ಯಾರಾದರೂ ಒಂದು ಕಾಂಪಿಟೇಷನ್, ಕುಕಿಂಗ್ ಕಾಂಪಿಟೇಷನ್ ಇದ್ದರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗಿಫ್ಟ್ ವೋಚರನ್ನು ವಿನ್ ಆಗಿ ನೀವು ಕೂಡ ಇದೇ ರೀತಿ 1500 ಇರೋದನ್ನು 500 ರುಪೀಸ್ಗೇನೆ ತೊಗೊಳ್ಬೋದು ಅಲ್ವಾ. ಸುಮ್ಮನೆ ತಮಾಷೆ ಮಾಡಿದೆ. ಓಕೆ, ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.